ಭಾಗ್ಯಲಕ್ಷ್ಮಿ ಕಿಚನ್ ರೆಸಿಪಿಗೆ ಸ್ವಾಗತ. ನಾನಿವತ್ತು ಎಗ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ನನ್ನ ಮನೆಯಲ್ಲೇ ಮಾಡೋದು, ಅಂದರೆ ಇದಕ್ಕೆ ಜಾಸ್ತಿ ಕೆಮಿಕಲ್ಸ್ ಯೂಸ್ ಆಗುವಂಥದ್ದನ್ನು ಯಾವುದನ್ನು ಉಪಯೋಗಿಸಿಲ್ಲ, ಎಲ್ಲ ಮನೇಲಿ ಸಿಗುವಂಥದ್ದನ್ನೇ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಮೊದಲು ಒಂದು ಐದಾರು ಮೊಟ್ಟೆ ತೊಗೊಂಡಿದ್ದೀನಿ, ಅಂದರೆ ಐದು ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಒಂದು ಲೋಟ ಅಕ್ಕಿಗೆ ಅನ್ನ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಲೋಟ ಅಕ್ಕೀಲಿ. ಅಂದರೆ ಮೊಟ್ಟೆ ನಮಗೆ ಆಪ್ಷನ್ಸು, ನಮಗೆ ಜಾಸ್ತಿ ಬೇಕು ಅಂದರೆ ಒಂದು ನಾಲ್ಕೈದು ತೊಗೋಬೋದು. ಒಂದು ಎರಡು ದಪ್ಪ ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಸೋಯಾ ಸಾಸ್ ತೊಗೋಬೇಕಿದ್ದಕ್ಕೆ, ಬಟ್ ನಾನು ಸೋಯಾ ಸಾಸ್ ತೊಗೋತಾ ಇಲ್ಲ, ಏಕೆಂದರೆ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಹುಣಸೆ ಹಣ್ಣನ್ನು ಅದರಲ್ಲಿ ರಸ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಸೋಯಾ ಸಾಸ್ಗಿಂತ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಎಣ್ಣೆ ತೊಗೊಂಡ್ಬೇಕು, ಎಣ್ಣೆ ತೊಗೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ತೊಗೊಂಡು ಹೆಚ್ಕೊಂಡಿದ್ದೀನಿ. ಒಂದು ದೊಡ್ಡದು ಟೇಬಲ್ ಸ್ಪೂನಷ್ಟು ಮೆಣಸಿನ ಅದೇ ಕಾಳು ಮೆಣಸು ಬರುತ್ತಲ್ಲ ಅದ್ರದ್ದು ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡೆರಡು ಮೆಣಸಿಗೆ ಹಸಿ ಮೆಣಸಿಗೆ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಹಾಕಬೇಕು, ಒಂದು ಎರಡು ಅಷ್ಟೇ. ಮತ್ತು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಅರ್ಧ ಟೀ ಸ್ಪೂನಷ್ಟು ಅರಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ, ಒಂದು ಪಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಫಸ್ಟು ಈ ಎಣ್ಣೆಯಲ್ಲಿ ಮೊಟ್ಟೆನ ಹುರ್ಕೊಂಡ್ರೆ ಸ್ವಲ್ಪ ಒಂಚೂರು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ. ಅದಕ್ಕೆ ಮೊಟ್ಟೆ ಒಡೆದಾಕೋಬೇಕು. ನಾನು ನಾಲ್ಕು ಐದು ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನೋಡಿ, ಇವಾಗ ಈ ಥರ ಐದು ಮೊಟ್ಟೆ ಒಡೆದಾಕಿದ್ದೀನಿ. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಇದು ಎಲ್ಲ ಉದ್ದಾದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಇದು ಮೊಟ್ಟೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕೋಬೇಕು, ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಎಷ್ಟು ರುಚಿಗೆ ಬೇಕೋ ಅಷ್ಟು ಸ್ವಲ್ಪ ಹಾಕೋಬೇಕು. ಮತ್ತು ಸ್ವಲ್ಪ ಖಾರದ ಪುಡಿ ಹಾಕೋಬೇಕು, ಅದೇ ಚಿಲ್ಲಿ ಪೌಡ್ರ್ ಇರುತ್ತಲ್ಲ, ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಏಕೆಂದರೆ ನಾನು ಐದು ಮೊಟ್ಟೆ ತೊಗೊಂಡಿರೋದ್ರಿಂದ ಈಗ ಎಗ್ ಫ್ರೈಡ್ ರೈಸ್ಗೆ ಮೊಟ್ಟೆನೇ ಮುಖ್ಯ. ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನಲಿಕ್ಕೆ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಈ ಥರ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದೆಲ್ಲ ಉಡುಡಿ ಆಗೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಈ ಥರ ಅರ್ಧ ಆದಮೇಲೆ ಸ್ವಲ್ಪ ಅರಶಿನದ ಪುಡಿ, ಸ್ವಲ್ಪ ತೊಗೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಹಾಕೊಳ್ಳೋದು ಅರಶಿನದ ಪುಡಿ, ಮತ್ತು ಗರಂ ಮಸಾಲ ಪೌಡ್ರು ಮೊಟ್ಟೆಗೆ ಈ ಥರ ಹುರ್ಕೊಳ್ಳೋಗಿ ಹಾಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನಮಗೆ ಬೇಕು ಅಂತಂದರೆ ಮೆಣಸಿನ ಪುಡಿನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಇವಾಗ ಕಾಳು ಮೆಣಸಿನ ಪುಡಿ. ಅದು ಇದಿಷ್ಟು ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಆಗುತ್ತೆ, ಚೆನ್ನಾಗಿ ಫುಲ್ ಫ್ರೈ ಆಗಬೇಕು, ಉರುಡಿಯಾಗಿ ಇರಬೇಕು. ಎಣ್ಣೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಹಾಕೊಂಡ್ರೆ ಇದು ಹಂಟಲ್ಲ, ನೀಟಾಗಿ ಬರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ ಈ ಮೊಟ್ಟೆ ಎಲ್ಲ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಇದಕ್ಕೆ ಮುಖ್ಯ, ಯಾಕೆ ಅಂತಂದರೆ ಅನ್ನ ಎಲ್ಲ ಒಂಥರ ಉಡುಡಿಯಾಗಿ ಹಾಕಬೇಕು, ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಎಣ್ಣೆ ಇಲ್ಲಾಂದ್ರೆ ಒಂಥರ ಹಂಟು ಬಂದಂಗೆ ಆಗ್ಬಿಡುತ್ತೆ. ನೋಡಿ, ಬಾಣಲಿಗೆ ಎಣ್ಣೆ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದು ಒಂದು ನಿಮಿಷ ಈ ಥರ ಎಣ್ಣೆಲಿ ಫ್ರೈ ಹಾಕಬೇಕು, ತುಂಬ ಡ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಆದರೆ ಸಾಕಾಗುತ್ತೆ, ಒಂದು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ. ಹಸಿರು ಮೆಣಸಿನಕಾಯಿ ಇರುತ್ತಲ್ಲ ಎರಡೇ ಎರಡೇ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅದು ನಮಗೆ ಇದು ಹಸಿರು ಮೆಣಸಿನಕಾಯಿ ಅಂದರೆ ಸ್ವಲ್ಪ ಖಾರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಎರಡೇ ಎರಡು ಹಾಕಿದ್ದೀನಿ, ಜಾಸ್ತಿ ತೊಗೋಬಾರ್ದು. ಇದನ್ನಾದಮೇಲೆ ಇದೊಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಮತ್ತು ನಾವು ಹಸಿರು ಪುಡಿ ತೊಗೊಂಡಿರ್ತೀವಲ್ಲ ಅದು, ಮತ್ತು ಗರಂ ಮಸಾಲ ಪೌಡ್ರು ಎರಡನ್ನೂ ಹಾಕ್ತಾ ಇದ್ದೀನಿ, ಮತ್ತು ಚಿಲ್ಲಿ ಪೌಡ್ರು ಹಾಕ್ತಾ ಇದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನಾನು ಸೋಯಾ ಸಾಸು ಬದಲಿಗೆ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ನೀವು ಸೋಯಾ ಸಾಸ್ ಬೇಕಾದ್ರೆ ತೊಗೋಬೋದು, ಹಾಕ್ಬೋದು. ಇಲ್ಲ ಅಂತಂದರೆ ನಮ್ಗೆ ಸೋಯಾ ಸಾಸ್ ನಮ್ಮನೇಲಿ ಇಲ್ಲ ಅಂತಂದರೆ ಹುಣಸೆಹಣ್ಣು ರಸ, ಸ್ವಲ್ಪ ನಾವು ಅನ್ನ ಹೇಗೆ ಎಷ್ಟು ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್, ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಬರುತ್ತೆ. ಇವಾಗ ಸ್ವಲ್ಪ ಸೋಯಾ ಸಾಸು ಒಂದು ಅಥವಾ ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕಿದ್ರೆ ಸಾಕು, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ.
ಮತ್ತೆ ನಾನು ಮೆಣಸಿನ ಪುಡಿ ಇರುತ್ತಲ್ಲ ನಮ್ಮ ಖಾರ ಬೇಕು ಅಂತಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿರೋದ್ರಿಂದ ಮತ್ತೆ ಮೆಣಸಿನ ಪುಡಿ ಸ್ವಲ್ಪ ಹಾಕ್ತಾ ಇದೀನಿ ಮೆಣಸಿನ ಪುಡಿನೇ ಇದಕ್ಕೆ ಮೇನ್ ಚೆನ್ನಾಗಿ ಬರುತ್ತೆ ಇದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಇದನ್ನ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ salt ಹಾಕ್ತೀನಿ ಇದೇನ ನಾನು ಅದಕ್ಕೂ ಹಾಕೊಂಡಿದ್ದೀನಿ ಮೊಟ್ಟೆಗೆ ಅದರಲ್ಲಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕು ನೋಡಿ ಇಷ್ಟು 1 ನಿಮಿಷ ಆಗಿ ಈ ತರ ಫ್ರೈ ಆದ್ಮೇಲೆ ಇದನ್ನ ನಾವು ಮೊಟ್ಟೆ ಎಲ್ಲಾ ಹುರ್ಕೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕೋತಾ ಇದೀನಿ ನೋಡಿ ಮೊಟ್ಟೆ ಹಾಕೊಂಡ ಈ ತರ ಮಿಕ್ಸ್ ಮಾಡ್ಕೊಂಡು ನಾವು ರೈಸ್ ತಗೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕೋಬೇಕು ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡೋದು ನೋಡಿ ಈ ತರ ಸ್ವಲ್ಪ ಹಿಂಗೆ ವೈಟ್ ರೈಸ್ ಕಾಣಿಸ್ಬರ್ದು ಆ ತರ ನಿಧಾನಕ್ಕೆ ಎಲ್ಲದನ್ನ ಮಿಕ್ಸ್ ಮಾಡಬೇಕು ಇವಾಗ ಇದು ರೆಡಿ ಆಗಿದೆ ಇದನ್ನ ಹಾಗೆ ಬೇಕಾದರೂ ತಿನ್ನಬಹುದು ಇಲ್ಲಾಂದ್ರೆ ನಾವು ಟೊಮೆಟೊ ಸಾಸ್ ಇರುತ್ತಲ್ಲ ಅದರ ಜೊತೆನು ಹಾಕೊಂಡು ತಿನ್ನಬಹುದು ಇವಾಗ ಇದು ರೆಡಿ ಆಗಿದೆ ಸರ್ವ್ ಮಾಡ್ತೀನಿ ಇವಾಗ ರೆಡಿ ಆಗಿದೆ ನಾನು ಸರ್ವ್ ಮಾಡಿದ್ದೀನಿ ಇದು ಟೊಮೆಟೊ ಸಾಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾವು ಬೇಕು ಬಂದ್ರೆ ಟೊಮೆಟೊ ಸಾಸ್ ಇಷ್ಟ ಇಲ್ಲ ಅನ್ನೋರು ಹಾಗೆ ಬೇಕಾದರೂ ತಿನ್ನಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ